ನಾನು ಇವತ್ತು ನನಗೆ ಅಮ್ಮ ಜನತೆ ಅಂದ್ರೆ ನನಗೆ ಜಾಸ್ತಿ ಪ್ರೀತಿ ಎಲೆಕ್ಷನ್ ಟೈಮ್ ಅಲ್ಲಿ ಬರ್ತಾ ಇದ್ದೆ ಹೋಗ್ತಾ ಇದ್ದೆ ಇವಾಗೂ ಬರ್ತಾ ಸಂಟ್ ಆಗಿ ಮುಳಬಾಗಲಲ್ಲಿ ಇತ್ತು ಯಾರೇ ಇರಲಿ ನಾವು ಗೆಲ್ಸ್ಕೊಂಡ್ ಅಂತ 24 ಅವರ್ಸ್ ಅಲ್ಲೇ ಇತ್ತು ನಮ್ಮ ಅಭ್ಯರ್ಥಿನ ನಾನು ಗೆಲ್ಸ್ಕೊಂಡ್ ಸರ್ ನಮಸ್ತೆ ಮಂಜು ಬಾಸ್ ಹೌದು ಮುಳಬಾಗಲಿನ ದ ಬಾಸ್ ಲೀಡರ್ ಸಮಾಜ ಸೇವಕ ಒಂದು ರೆವಲ್ಯೂಷನ್ ಮಂಜು ಬಾಸ್ ಅಂದ್ರೆ ಮುಳಬಾಗಲ ತಾಲೂಕಿನಲ್ಲಿ ಒಂದು ರೆವಲ್ಯೂಷನ್ ಸೃಷ್ಟಿ ಮಾಡಿದ್ರು ಹೌದು ಈಗ ತಮ್ಮದೇ ಆದಂತ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ವೋಟ್ ಬರೋದಕ್ಕೆ ಕೂಡ ಒಂದು ಕಾರಣಕರ್ತರು ಅಂತ ಹೇಳಬಹುದು ಹೌದು ಈ ಸಮಾಜ ಸೇವೆ ತಮ್ಮೊಬ್ಬ ಕ್ಯಾಂಡಿಡೇಟ್ ಅಂದ್ರೆ ವಂಚಿತರಾಗಿ ಟಿಕೆಟ್ ವಂಚಿತರಾಗಿ ಬೇರೆ ಕ್ಯಾಂಡಿಡೇಟ್ ಅಂದ್ರೆ ಅಭ್ಯರ್ಥಿಗೆ ನೀವು ಸಹಾಯ ಮಾಡಿದಂಥವ್ರು ಪ್ರಚಾರ ಮಾಡಿದಂಥವ್ರು ಮುಂದಿನ ಕಡೆ ಮಂಜು ಬಾಸ್ ಎಲ್ಲ ನಮ್ಮ ಮುಳಬಾಗಲು ತಾಲೂಕಿನ ಸಮಸ್ತ ಜನತೆಗೂ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಿಗೂ ಮತ್ತೆ ನಮ್ಮ ಮಾಧ್ಯಮ ಆತ್ಮೀಯ ಸ್ನೇಹಿತರಿಗೂ ಇವತ್ತಿನ ದಿವಸ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಏನಂದ್ರೆ ನಾನು ಮುಳಬಾಗಲು ತಾಲೂಕಿನ ಜನತೆಗೂ ನಾನು ಇವತ್ತು ನನಗೆ ನಮ್ಮ ಜನತೆ ಅಂದ್ರೆ ನನಗೆ ಜಾಸ್ತಿ ಪ್ರೀತಿ ಅನ್ನೋದಿದೆ ಎಲೆಕ್ಷನ್ ಟೈಮ್ ಅಲ್ಲಿ ಬರ್ತಾ ಇದ್ದೆ ಹೋಗ್ತಾ ಇದ್ದೆ ಇವಾಗೂ ಬರ್ತಾ ಇದೀನಿ ಇವಾಗೂ ಬರ್ತಾ ಇದೀನಿ ಹೋಗ್ತಾ ಇದೀನಿ ನನ್ನದು ಅನ್ನೋದು ಒಂದು ಬಿಸ್ನೆಸ್ ಇದೆ ಆ ಬಿಸ್ನೆಸ್ ನಿಂದ ಬಂದ್ಬಿಟ್ಟು ಎಲೆಕ್ಷನ್ ಬಿಫೋರ್ ಬಂದು ಅದೆಲ್ಲ ಹಂಗೆ ಸ್ಟಾಪ್ ಆಗಿತ್ತು ಇವಾಗ ಅದೆಲ್ಲ ಸ್ವಲ್ಪ ಮುಗಿಸ್ಕೊಂಡು 100% ಇನ್ನು ಒಂದು ತಿಂಗಳು ಇಲ್ಲಾಂದ್ರೆ 2 ತಿಂಗಳಲ್ಲಿ ಎವ್ರಿ ಡೇ ನಮ್ಮ ಮುಳಬಾಗಲು ತಾಲೂಕಿನಲ್ಲಿ ಅದೇ ಜನಗಳ ನಮ್ಮ ಜನಗಳ ಮುಂದೆ ನಾನು ನಿಂತುಕೊಂಡು ನಮ್ಮ ಕಾರ್ಯಕರ್ತರು ನಮ್ಮ ಸ್ನೇಹಿತರು ಏನಿದೋ ಎಲ್ಲ ನಾನು ಮಾಡ್ತೀನಿ ಮಂಜು ಬಾಸ್ ಅವರು ಕೇವಲ ಚುನಾವಣೆಗೆ ಬಂದಿದ್ರು ಚುನಾವಣೆ ಬೆಲೆ ಬೇಸ್ಕೊಂಡ್ರು ಈಗ ಸ್ಟಾಪ್ ಆಗಿದೆ ಇಲ್ಲ ಸರ್ ಆ ತರ ಏನಿಲ್ಲ ಯಾಕಂದ್ರೆ ಇವಾಗ ಮುಳಬಾಗಲು ತಾಲೂಕು ಅನ್ನೋದು ಏನಪ್ಪ ಅಂತಂದ್ರೆ ನಾವು ಹುಟ್ಟಿ ಬೆಳೆದಿರೋದು ನಾನು ಆಕ್ಚುಲಿ ಹೇಳಬೇಕು ಅಂದ್ರೆ ನಾನು ಸ್ಥಳೀಯವನು ಏನಂದ್ರೆ ನನ್ನ ಹೆಸರು ನಿಮಗೆ ವಿಷಯ ಗೊತ್ತಿರೋದು ಆಂಜನೇಯ ಅಂತ ಹೆಸರು ನನ್ನ ಹೆಸರು ಇರೋದು ಈಗ ಆಂಜನೇಯ ಅಂದಾಗ ನಮ್ಮದು ಊರಿದೆ ನಮ್ಮದು ಅಲ್ಲಿ ಗೆಸ್ಟ್ ಹೌಸ್ ಇದೆ ನಮ್ಮದು ಮನೆ ಇದೆ ಮನೆನು ನಿಜವಾಗ್ಲೂ ಹೇಳಬೇಕು ಅಂದ್ರೆ 1500 ಗಿಡಗಳು ತರಿಸಿ ನಮ್ಮ ಗೆಸ್ಟ್ ಹೌಸ್ ನಲ್ಲಿ ಆಯ್ತಾ ನಾವು ನೆಟ್ಸಿದೀವಿ ಹೋಗಬೇಕು ಅಂದ್ರೆ ನೋಡಿ ಈಗ ಮಂಜು ಬಾಸ್ ಅವರ ಸಮಾಜ ಸೇವೆ ಹಾಗೆ ಕೆಲವು ಯಾಕಂದ್ರೆ ಕೆಲವರು ನಿಮ್ಮಿಂದ ನಿಮ್ಮ ಒಂದು ಸೇವೆಯಲ್ಲಿ ಅವರ ಬದುಕನ್ನು ರೂಪಿಸ್ಕೊಂಡಿದ್ದಾರೆ ಅಂದರೆ ಸಿಮೆಂಟ್ಸ್ ಇರ್ಬೋದು ವೆಹಿಕಲ್ಸ್ ಇರ್ಬೋದು ಹಾಗೆ ಪ್ರವಾಸಿಗಳಿರ್ಬೋದು ಹಾಗೆ ಶಾಲಾ ಮಕ್ಕಳಿಗೆ ಬುಕ್ಸ್ ಪೆನ್ ಇರ್ಬೋದು ಕಲಿಕಾ ಸಾಮಗ್ರಿ ಇದೆಲ್ಲ ಅನೇಕ ಕೆಲಸಗಳು ಮಾಡಿದ್ದಾರೆ ಮಂಜು ಬಾಸ್ ಅವರು ಇಷ್ಟೇನಾ ಬರ್ತಾರಾ ಇಲ್ವಾ ಅಂತ ಗೊಂದಲದಲ್ಲಿದ್ದಾರೆ ಅವರಿಗೆ ತಾವೇ ಸರ್ ನಮ್ಮ ತಾಲೂಕಿನ ಜನತೆಗೆ ಒಂದೇ ಮಾತು ಹೇಳೋದು ನಮ್ಮ ಮುಳಬಾಗಲು ತಾಲೂಕಿನ ಜನತೆಗೆ ಇವತ್ತು ನಾನು ಹೇಳ್ತೀನಿ ನಮ್ಮ ಜನತೆ ಅಂದರೆ ನನಗೆ ಪ್ರಾಣ ಇದೆ ನನ್ನ ಸ್ನೇಹಿತರಾಗಲಿ ಫ್ರೆಂಡ್ಸ್ ಆಗಲಿ ಎಲ್ಲೇ ಆಗಲಿ ನನ್ನ ಮೇಲೆ ಅಷ್ಟೇ ಅಭಿಮಾನ ನಮ್ಮ ತಾಲೂಕು ಜನತೆಯೂ ನನ್ನ ಮೇಲೆ ಇಟ್ಕೊಂಡಿದ್ದಾರೆ ನಾನು ಎಲ್ಲೇ ಹೋಗಲಿ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ ಅಷ್ಟೇ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ ಅಷ್ಟೇ ಚೆನ್ನಾಗಿ ಇವತ್ತು ಯಾವತ್ತಿನಿಂದ ಆವತ್ತಿನಿಂದ ಇವತ್ತುವರೆಗೂ ನಮ್ಮ ಮೇಲೆ ಆ ಅಭಿಮಾನ ಅನ್ನೋದಿದೆ 100% ನನ್ನ ಸೇವೆ ಇದೇ ಥರ ಮುಂದುವರಿಯುತ್ತೆ ಮುಂದಕ್ಕೆ ಇದೇ ಥರ ಹೋಗುತ್ತೆ ನಾವೆಲ್ಲ ಬಂದ್ಬಿಟ್ಟು ಹೆಂಗಪ್ಪ ಅಂತಂದರೆ ನಾವು ಎಲ್ಲೋ ಬಂದು ಇದ್ದುಬಿಡೋರಲ್ಲ 100% ಆಗಿ ಇದಕ್ಕೆ ಮುಂಚೆ ಯಾವ ಥರ ಇತ್ತು ನಮಗೆ ಸೇವೆ ಅದೇ ಥರನೇ ನಾನು ಮುಂದುವರಿತೀನಿ ಮಂಜು ಬಾಸ್ ಅವರು ಕೇವಲ ಚುನಾವಣೆಗೆ ಮಾತ್ರ ಬಂದಿದ್ದರು ಅಂತ ಹೇಳ್ತಾರೆ ಈ ಚುನಾವಣೆ ನಂತರ ಮಂಜು ಬಾಸ್ ಮುಳಬಾಗಲಲ್ಲಿ ಕಾಣ್ತಾ ಇಲ್ಲ ಅದಕ್ಕೆ ಸರ್ ಇವಾಗ ಆ್ಯಕ್ಚುಲಿ ನಾನು ಬರ್ತಾ ಇದ್ದೀನಿ ನಾನು ನಮ್ಮ ಮುಳಬಾಗಲು ತಾಲೂಕಿಗೆ ಎವ್ರಿ ಡೇ
ವಾರದಲ್ಲಿ ಮೂರರಿಂದ ನಾಲ್ಕು ದಿವಸ ನಾನು ಬಂದು ನಮ್ಮ ಗೆಸ್ಟ್ ಹೌಸ್ ನೋಡಿಕೊಂಡು ಅಂದ್ರೆ ಮಾಧ್ಯಮವರತ್ರ ನಾನು ಸಿಗ್ತಾ ಇಲ್ಲ ಅಷ್ಟೇ ಮಾಧ್ಯಮನಲ್ಲಿ ಬರ್ತಾ ಇಲ್ಲ ನಮಗೆ ಕ್ಲೋಸ್ ಆಗಿರೋ ಫ್ರೆಂಡ್ಸ್ ಮತ್ತೆ ಬಂದು ಲೀಡರ್ಸ್ ಮತ್ತೆ ಬಂದುಬಿಟ್ಟು ಎಲ್ಲ ನಮ್ಮ ಹೋಗ್ತೀನಿ ಕುತ್ಕೊಂಡು ಕಾಫಿ ಕುಡಿದು ಮಾತಾಡ್ಕೊಂಡು ಮನೆನು ಬಂದಿದ್ದೆ ಆಯ್ತಾ ಒಬ್ಬ ಲೀಡರ್ಸ್ ಮನೆಗೆ ಹೋಗಿ ಕುತ್ಕೊಂಡು ಕಾಫಿ ಕುಡಿದು ಬಂದೆ ಇನ್ನೊಂದು ಲಾಸ್ಟ್ ವೀಕ್ ಸಂಡೇನು ಹೋಗಿದ್ದೆ ನಾನು ಬರ್ತಾ ಇದ್ದೀನಿ ಜಸ್ಟ್ ನಾನು ಇವಾಗ ನಮ್ಮ ಮಾಧ್ಯಮ ಇದರಲ್ಲಿ ಬಂದು ಕಾಣಿಸ್ತಾ ಇಲ್ಲ ಅಷ್ಟೇ ಇನ್ನೇನಿಲ್ಲ ಸರ್ ಬರ್ತಾ ಇದ್ದೀನಿ ಅಂಜುಬಾಸ್ ಅವರು ಕಾಂಗ್ರೆಸ್ ಪ್ರಚಾರ ಸಭೆಗಳಲ್ಲಿ ನಡೆದಿದ್ರು ಸುಮಾರು ಜನಗಳು ಫೋನ್ ಮಾಡಿ ನಮಗೆಲ್ಲ ಅಂಜುಬಾಸ್ ಕಾಂಗ್ರೆಸ್ ವೋಟ್ ಆಗಿ ವೋಟ್ ಹಾಕಿ ಅಂತಕ್ಕೆ ಅಂದರೆ ಮತದಾರ ಆಗಿದ್ದಾರೆ ಅಂಜುಬಾಸ್ ಅವರು ನಮ್ಗೆ ಹೇಳಿದ್ದಾರೆ ಕಾಂಗ್ರೆಸ್ ವೋಟ್ ಆಗಬೇಕು ಅಂತ ಅಂದರೆ ನಿಮ್ಮ ಒಂದು ಫ್ಯಾನ್ಸ್ ಇರ್ಬೋದು ನಿಮ್ಮ ಒಂದು ಮತದಾರ ಇರ್ಬೋದು ಸುಮಾರು ಸಲ ಓಟುಗಳು ಸುಮಾರು ಯಾಕೆಂದರೆ ಕೇವಲ ಒಂದು 65,000 ಓಟುಗಳು ಬಂದಿರೋದು ಅಷ್ಟು ಸಾಮಾನ್ಯ ಇಲ್ಲ ಸುಮಾರು ಓಟುಗಳು ಅಂಜುಬಾಸ್ ಅವರು ಹೇಳಿದ್ದಾರೆ ನಾವು ಕಾಂಗ್ರೆಸ್ ವೋಟ್ ಹಾಕಿದ್ದಾರೆ ಅವ್ರಿಗೆಲ್ಲ ನಿಮ್ಮದೇ ಆದಂತಹ ಒಂದು ಮತ ಬೆಳೆಸ್ಕೊಂಡಿದ್ದೀರಿ ನಿಮ್ಮದೇ ಆದಂತಹ ಶಕ್ತಿ ಬೆಳೆಸಿದ್ದೀರಿ ಅದನ್ನು ನೀವು ಮುಂದುವರಿಸ್ತೀರಾ ಅಲ್ಲಿಗೆ ಸ್ಥಗಿತ ಮಾಡಿ ಸರ್ ಇಲ್ಲ ಮುಂದುವರಿಸ್ತೇನೆ ಯಾಕಂದರೆ ಇವಾಗ ಲಾಸ್ಟ್ ಟೈಮ್ ಬಂದು ನಾನು KPCC-ನಲ್ಲಿ ಅಪ್ಲಿಕೇಶನ್ ಹಾಕಿದ್ದೆ ಎಲ್ಲ ನಮ್ಮ ತಾಲೂಕಿನ ಜನತೆಗೆ ಎಲ್ಲ ಗೊತ್ತಿರೋ ವಿಷಯನೇ ಅದು ಏನಾಗುತ್ತೆ ಅಂದರೆ ಸೀನಿಯರ್ ಪ್ರಕಾರ ಬಂದುಬಿಟ್ಟು ಇದಕ್ಕೆ ಮುಂಚೆ ಸ್ವಲ್ಪ ದುಡ್ದಿರೋರು ಕಷ್ಟಪಟ್ಟಿರೋರು ಅವ್ರಿಗೆಲ್ಲ ಸೀನಿಯರ್ ಪ್ರಕಾರ ಹೋಗ್ತಾ ಇರುತ್ತೆ ಆದ್ರೇನು ನಾನು KPCC-ನಲ್ಲಿ ಅಪ್ಲಿಕೇಶನ್ ಹಾಕಿ ನನಗೆ ಟಿಕೆಟ್ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂದ್ರೇನು ನಾನು ಕಾಂಗ್ರೆಸ್ಗೆ ದುಡ್ದಿದ್ದೀನಿ ಕಾಂಗ್ರೆಸ್ಸಲ್ಲಿ ಇವತ್ತು ನಾನು ಹೇಳ್ತೀನಿ ನಿಜ ಹೇಳ್ತೀನಿ ನಿಷ್ಠವಂತನವಾಗಿ ಪ್ರಾಮಾಣಿಕವಾಗಿ ನಾನು ಕಷ್ಟಪಟ್ಟಿದ್ದೀನಿ ಕಾಂಗ್ರೆಸ್ಸಲ್ಲಿ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ನಿಷ್ಠವಂತನವಾಗಿ ನಾನು ಕಷ್ಟಪಟ್ಟು ಕೆಲಸ ಮಾಡಿ ಕಾಂಗ್ರೆಸ್ಸಲ್ಲಿ ಬಂದ್ಬಿಟ್ಟು ನಿಮಗೆ ಗೊತ್ತಿರೋ ವಿಷಯನೇ ಸರ್ ಈ ಸ್ಕೂಲ್ಗಳಿಂದ ಹಿಡಿದು ಬಸ್ಗಳಿಂದ ಹಿಡಿದು ಮತ್ತು ಅಯ್ಯಪ್ಪ ಸ್ವಾಮಿನಿಂದ ಹಿಡಿದು ಓಂಶಕ್ತಿನಿಂದ ಹಿಡಿದು ಕಷ್ಟದಲ್ಲಿ ಇರೋರು ಇಂಥದ್ದು ಅಂತ ನಾವು ಹೇಳ್ಕೊಳೋಕ್ಕಾಗೋದಿಲ್ಲ ಏನಿಂದ ದಡ್ಡವ್ರಿಗೋ ನನ್ನ ಹತ್ರ ಬಂದವ್ರಿಗೆಲ್ಲ ನನ್ನ ಕೈಯಲ್ಲಿ ಆಗಿದ್ದು ನಾನು ಸಹಾಯ ಮಾಡಿದ್ದೀನಿ ಆಯ್ತಾ ನನಗೇನಪ್ಪ ಅಂತಂದರೆ ನಾಳೆ ಇವತ್ತೇ ಅಲ್ಲ ನಮ್ಮ ಮುಳಬಾಗಲ್ ತಾಲೂಕಿನ ಜನತೆ ಯಾವತ್ತಿಗೂ ನಾನು ಮರೆಯಲ್ಲ ಇವತ್ತಲ್ಲ ನಾಳೆ 100% ನಾನು ಮುಳಬಾಗಲ್ ತಾಲೂಕಿನಲ್ಲೇ ನಾನು ಬಂದು ಸೇವೆ ಮಾಡಿ ಆ ಜನಗಳ ಹತ್ರನೇ ನಾನು ಕೂತ್ಕೊಂಡು ಅಲ್ಲೇ ನಾನು ಕಷ್ಟ ಸುಖ ಕೇಳಿಕೊಂಡು ಆ ಜನಗಳಿಗೆ ಏನಿರುತ್ತೋ ಕುಂದು ಕೊರತೆಗಳು ಏನಿದಾವೋ ಅವ್ರ ಕಷ್ಟ ಏನಿದೋ ಅದನ್ನು ನಾನು ಬಗೆಹರಿಸ್ಕೊಂಡು ನಾನು 100% ನಾನು ಹೋಗ್ತೀನಿ ಅಂಜುಬಾಸ್ ಅವರಿಗೆ ಕಾಂಗ್ರೆಸ್ ಅಂದರೆ ಇಂದಿನ ಚುನಾವಣೆಯಲ್ಲಿ ಕೆಲವೊಂದು ಆಮಿಷ ಒಡ್ಡಿದ್ರು ನಮ್ಗೆ ಸಹಾಯ ಮಾಡಿ ಆ ಅನುಕೂಲತೆ ಪಡೆದಿದ್ದೀರಾ ಸರ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಬೇರೆ ಬೇರೆ ಪಕ್ಷದವರೆಲ್ಲ ಬಂದರು ಬೇರೆ ಪಕ್ಷದವರು ಬಂದರು ನನ್ನನ್ನು ಕೇಳಿದ್ರು ಬನ್ನಿ ಅಂತ ಹೇಳಿದ್ರು ಇನ್ನೊಂದು ಪಕ್ಷದವರು ಬಂದರು ಕೇಳಿದ್ರು ನಮ್ಗೆ ಸಪೋರ್ಟ್ ಮಾಡಿ ಅಂತ ಇನ್ನೊಂದು ಪಕ್ಷದವರು ಬಂದರು ಆದರೆ ನಾನು ಬಂದು ಕಾಂಗ್ರೆಸ್ಸಲ್ಲಿ ಆವತ್ತಿನಿಂದ ಇವತ್ತುವರೆಗೂ ನಾನು ದುಡಿತಾ ಇರೋದು ಆಯಿತು ನಾನು ಆವತ್ತಿನಿಂದ ಇವತ್ತುವರೆಗೂ ಪ್ರಾಮಾಣಿಕವಾಗಿ ನಾನು ಕಷ್ಟಪಟ್ಟಿರೋನು ನೋಡಿ ನೀವೇ ಬಸ್ಸಲ್ಲಿ ಬಂದು ನಾನು ಕಾಂಗ್ರೆಸ್ ಸಿಂಬಲ್ ಹಾಕ್ಕೊಂಡು ನನ್ನ ಫೋಟೋ ಹಾಕ್ಕೊಂಡು ಮತ್ತೆ ಬಂದುಬಿಟ್ಟು ಎಲ್ಲ ಬಂದುಬಿಟ್ಟು ನಮ್ಮ ಅಲ್ಲಿ ಇರುವಂಥ ನಮ್ಮ ಸ್ನೇಹಿತರಾಗಲಿ ಫ್ರೆಂಡ್ಸ್ ಆಗಲಿ ಏನೇ ಇರಲೇನೋ ಕಾಂಗ್ರೆಸ್ ವತಿಯಿಂದ ನಾವು ಕಳಿಸ್ತಾ ಇದ್ದೀವಿ ಅಂತ ನಾವು ಕಳಿಸಿದ್ದೀವಿ ಇದೇ ಥರನೇ 100% ಆಗಿ ನಾವು ಮುಂದಕ್ಕೂ ನಾವು ಕಳಿಸ್ತೀವಿ ಮುಂದಕ್ಕೂ ಬರ್ತೀವಿ ಇದನ್ನು ಮರೆಯೋ ಅಂತ ಇದಲ್ಲ ಯಾಕಂದರೆ ನಾವು ನಮ್ಮ ಜನಗಳನ್ನ ನಾನು ನೋಡಿದ್ದೀನಿ ಕಣ್ಣಾರೆ ನೋಡಿದ್ದೀನಿ ಎಷ್ಟು ಜನ ಬಂದು ಎಷ್ಟು ಕಷ್ಟದಲ್ಲಿದ್ದಾರೆ ಕುಂದು ಕೊರತೆಗಳು ಯಾವ ಥರ ಇದೆ ಅವ್ರ ಕಷ್ಟಗಳು ಏನಿದೆ ಎಲ್ಲ ನನಗೆ ಗೊತ್ತು ಬರ್ತೀನಿ 100% ಆಗಿ ಬಂದು ನನ್ನ ಸೇವೆ ಯಾವ ಥರ ಇತ್ತು ಅದಕ್ಕೆ ನನ್ನನ್ನು ಡಬಲ್ ಮಾಡಿಕೊಂಡು ನಾನು ಹೋಗ್ತೀನಿ ಅಂಜುಬಾಸ್ ಅವರು ಒಂದು ವೇಳೆ ಏನು ವಿಧಾನಸಭಾ ಎಲೆಕ್ಷನಲ್ಲಿ ಪಕ್ಷೇತ್ರವಾಗಿ ಯಾವ ಪಕ್ಷದಲ್ಲಿ ಟಿಕೆಟ್ ಸಿಕ್ಕಲ್ಲ ಪಕ್ಷೇತ್ರವಾಗಿ ನಿಂತಿದ್ರೆ ಅವ್ರ ಶಕ್ತಿ ಏನು ಅಂತ ನಾವು ತೋರಿಸ್ತಾ ಇದ್ವಿ ಅವ್ರದೇ ಆದಂಥ ವೋಟ್ ಬ್ಯಾಂಕ್ ಏನು ಅಂತ ಗೊತ್ತಾಗ್ತಾ ಇತ್ತು ಬೇರೆ ಪಕ್ಷಗಳಿಗೆ ಇದನ್ನೆಲ್ಲ ಅವ್ರ ಮೆಟ್ಟಿನಲ್ಲಿ ಯಾವುದೋ ಒಂದು ಪಕ್ಷಕ್ಕೆ ಮಾಡಿದ್ರು ಅವರೇ ಆದಂಥ ನಿಂತಿದ್ರೆ
ಬೇರೆ ಬೇರೆ ರೀತಿ ಚುನಾವಣೆಗಳು ಬೇರೆ ಬೇರೆ ರೀತಿ ಆಗ್ತಾ ಇತ್ತು ಅಂತ ಹೇಳ್ತಾರೆ ಸರ್ ಇವಾಗ ಹೌದು ಇವಾಗ ಏನಂದ್ರೆ ನಾನು ಕಾಂಗ್ರೆಸ್ ಅಲ್ಲಿ ದುಡಿತಾ ಇದ್ದೆ ಇವಾಗ ನಾವು ಕೆಪಿಸಿಸಿ ನಲ್ಲಿ ಅಪ್ಲಿಕೇಶನ್ ಹಾಕಿದ್ದು ನಿಜ ನಾನೊಂದು ಸ್ಪರ್ಧೆ ಮಾಡಬೇಕು ಅಂತ ಇದ್ದಿದ್ದು ನಿಜ ಆದರೆ ನಮಗೆ ಯಾವಾಗ ಒಂದು ಕೆಪಿಸಿಸಿ ನಲ್ಲಿ ನಮಗೆ ಒಂದು ಅನೌನ್ಸ್ಮೆಂಟ್ ಆಗಿಲ್ವೋ ಟಿಕೆಟ್ ಅವಾಗ ನಮ್ಮ ಪಕ್ಷ ಅನ್ನೋದು ಬಿಟ್ಟು ಹೋಗಬಾರದು ನೋಡಿ ಪಕ್ಷ ಅನ್ನೋದು ಬಿಟ್ಟು ಹೋದ್ರೆ ಅದು ಅದನ್ನ ಕರೆಕ್ಟ್ ಆಗಿ ಇದಿರಲ್ಲ ಸರ್ ಒಂದು ಅಭ್ಯರ್ಥಿ ಅಂತಂದ್ರೆ ಪ್ರಾಣ ಹೋದ್ರೇನು ನಾವು ಕಾಂಗ್ರೆಸ್ ಒಂದ ಮೇಲೆ ಕಾಂಗ್ರೆಸ್ ನಲ್ಲಿ ದುಡಿಬೇಕು ಕಾಂಗ್ರೆಸ್ ನಲ್ಲಿ ಕಷ್ಟಪಡಬೇಕು ಇವತ್ತಿಲ್ಲ ಅಂದ್ರೆ ನಾಳೆ ದೇವರು ಕಣ್ಣು ತೆಗಿತಾರೆ ಇವತ್ತೇನೋ ಮುಚ್ಚಿಕೊಂಡಿರಬಹುದು ನಾಳೆ ತೆಗಿತಾರೆ ಅದಕ್ಕೋಸ್ಕರ ನನಗೆ ಯಾವಾಗ ನಮ್ಮ ಕಾಂಗ್ರೆಸ್ ಅಲ್ಲಿ ನಮಗೆ ಸಿಕ್ಕಿಲ್ಲವೋ ನಾನು ಇಂಡಿಪೆಂಡೆಂಟ್ ಆಗಿ ಹಾಕಬೇಕು ಅಂತ ಎಷ್ಟೋ ಜನ ದೊಡ್ಡ ದೊಡ್ಡ ಲೀಡರ್ಸ್ ಬಂದು ನೀನು ಬಂದು ಸ್ವಂತವಾಗಿ ಇಂಡಿಪೆಂಡೆಂಟ್ ಆಗಿ ಹಾಕು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಎಷ್ಟೋ ಜನ ಹೇಳಿದ್ರು ಆದರೆ ನಾನು ಅದಕ್ಕೆ ಹಾಕೋಕೆ ಇಷ್ಟ ಬಂದಿಲ್ಲ ಯಾಕೆಂದ್ರೆ ಇಂಡಿಪೆಂಡೆಂಟ್ ಅಂತ ಹೇಳಿಬಿಟ್ರೆ ಅದು ಬೇರೆ ಪಕ್ಷ ಸ್ವಂತ ಪಕ್ಷ ಆಗೋಗ್ಬಿಡುತ್ತೆ ನನಗೆ ಇಷ್ಟ ಇಲ್ಲ ಅದಕ್ಕೆ ನಾನು ಸ್ವಂತವಾಗಿ ಅದೇ ಟೈಮಲ್ಲಿ ನಮ್ಮ ಆದಿನಾರಾಯಣ ಅವರಿಗೆ ಅವ್ರಿಗೆ ನಾನು ಸಪೋರ್ಟ್ ಮಾಡಿದೆ ಸಹಾಯ ಮಾಡಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಒಂದು ಕಪ್ ಟೀ ಕುಡಿದಿಲ್ಲ ಅವರ ಹತ್ರ ನಾನು ಯಾಕೆ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಯಾವಾಗ ಅನೌನ್ಸ್ಮೆಂಟ್ ಆಯಿತೋ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಅದಕ್ಕೆ ಬಂದ್ಬಿಟ್ಟು ನಾನು ಬಂದು ನನ್ನ ಸ್ವಂತ ದುಡ್ಡಲ್ಲಿ ಖರ್ಚು ಮಾಡಿ ನಮ್ಮ ಫಾಲೋವರ್ಸ್ ನಾವು ಕರ್ಕೊಂಡು ನೈಟ್ ಆ್ಯಂಡ್ ಡೇ ದುಡಿದು ನಾವು ಅವರಿಗೆ ಕಷ್ಟಪಟ್ಟು ನಾವು ಹೆಲ್ಪ್ ಮಾಡ್ತೀವಿ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಮಂಜುವಾಸವನ್ನು ಕೊಂಡ್ಕೊಂಡಿದ್ದಾರೆ ಅವ್ರು ಖರ್ಚು ಮಾಡಿದ್ದಾರೆ ಅಂತಲೇ ಏನಾದರೂ ವ್ಯವಸ್ಥೆಗಳು ಮಾಡಿದ್ದಾರೆ ಅಂತ ಒಂದು ರೂಮರ್ಸ್ ಏನಿಲ್ಲ ಸರ್ ಕಾಫಿಗೂ ನಾವು ತಗೊಂಡಿಲ್ಲ ನಾವು ಇವತ್ತು ನಾನು ಹೇಳ್ತೀನಿ ಡೈರೆಕ್ಟಾಗಿ ಎಲ್ಲಿ ಬೇಕು ಅಂದ್ರೂ ಮೀಟಿಂಗ್ನಲ್ಲಿ ಹೇಳ್ತೀವಿ ಇನ್ನು ನನ್ನ ಕೈನಿಂದಾನೇ ಎಕ್ಸ್ಟ್ರಾ ದುಡ್ಡುಗಳು ನಾವು ಖರ್ಚು ಮಾಡಿದ್ದೀವಿ ಇವತ್ತು ನಮ್ಮ ಹುಡುಗರು ನಮ್ಮ ಫಾಲೋವರ್ಸು ನನ್ನಂಥ ವೋಟರ್ಸು ಎಲ್ಲರಿಗೂ ನಾನು ಹೋಗಿ ನೈಟ್ ಆ್ಯಂಡ್ ಡೇ ದುಡಿದು ಕಷ್ಟಪಟ್ಟು ನಮ್ಮ ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತ ನಾನು ಹೇಳಿದ್ದೀನಿ ಇವತ್ತು ಅದೆಲ್ಲ ಬಂದ್ಬಿಟ್ಟು ಈ ಮಧ್ಯದಲ್ಲಿ ಸುಮ್ಮನೆ ಬಂದಿರೋ ಮಾತುಗಳು ಆ ಥರ ಯಾವುದೇ ಇಲ್ಲ ಉಲ್ವಾರ್ ನಗರದಲ್ಲಿ ಬಂದರೆ ವಾರ್ಡ್ ನಂಬರ್ 2ಗೆ ಅತಿ ಹೆಚ್ಚು ಕಷ್ಟಪಟ್ಟರು ಹೌದು ಕಾಂಗ್ರೆಸ್ ಗೆಲ್ಲಿಸೋದಕ್ಕೆ ಒಂದು ಇದು ಮಾಡಿದ್ರೆ ಹೌದು ಅದೇ ರೀತಿಯಾದಂತಹ ಅಭ್ಯರ್ಥಿಯಾಗಿ ಗೆಲ್ಲುವುದು ಮುಂದಿನ ಚುನಾವಣೆಗಳು ಬರ್ತಾ ಇದೆ ಏನು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ನಗರಸಭೆ ಮತ್ತೆ ಅದೇ ರೀತಿ ಲೋಕಸಭೆ ಈ ಥರ ಗೊತ್ತಿದೆ ಇದರ ಒಂದು ಇದರಲ್ಲಿ ಇಂಥ ಚುನಾವಣೆಗಳಲ್ಲಿ ಅಂಜುಭಾಸ್ ಅವರು ಯಾವ ರೀತಿ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾರೆ ಸರ್ 100% ಆಗಿ ಇವಾಗ ಜಿಲ್ಲಾ ಪಂಚಾಯತಿ ಬರ್ತಾ ಇದೆ ತಾಲೂಕು ಪಂಚಾಯತಿ ಬರ್ತಾ ಇದೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ 5 ಹೋಬಳಿಗಳಿದ್ದಾವೆ ಈ 5 ಹೋಬಳಿಗಳಲ್ಲಿ ಬಂದು 100% ಆಗಿ 2ರಿಂದ 3 ಹೋಬಳಿಗೆ ನನ್ನಂಥ 24 ಅವರ್ಸ್ ಅಲ್ಲೇ ಇದ್ದು ನಾನು ಕಷ್ಟಪಟ್ಟು ನಮ್ಮ ಅಭ್ಯರ್ಥಿಯನ್ನು ನಾನು ಗೆಲ್ಸ್ಕೊಂಡ್ಬರ್ತೀನಿ ಇದು ಮಾತ್ರ 100% ಆಗಿ ಮುಳಬಾಗಿಲಲ್ಲಿ ಇದ್ದು ಯಾರೇ ಇರಲಿ ನಾವು ಗೆಲ್ಸ್ಕೊಂಡ್ಬರ್ತೀವಿ ಅಂದರೆ ನನ್ನ ಮೇಲೆ ಅಭಿಮಾನ ಪ್ರೀತಿ ಯಾರನ್ನ ಇಟ್ಕೊಂಡಿರಲಿ ನನ್ನವರೆಗೂ ಬಂದ್ರೇನು ಇಲ್ಲಾಂದರೆ ನಾನು ಅಲ್ಲಿವರೆಗೂ ಬರ್ತೀನಿ ಯಾರಿದ್ದರೇನು ನನ್ನ ಸ್ವಂತ ಇದರಲ್ಲಿ ಕಷ್ಟಪಟ್ಟು ನಾನು ಅವ್ರನ್ನ ಗೆಲ್ಸ್ಕೊಂಡ್ಬರ್ತೀನಿ 100% ಆಗಿ ಮುಂದಿನ ಲೋಕಸಭೆ ಚುನಾವಣೆ ಬರ್ತಿದೆ ಅದರ ಶಕ್ತಿ ಅಂಜುಭಾಸ್ ಇವಾಗ ಏನಂದ್ರೆ ಯಾವುದೇ ಎಲೆಕ್ಷನ್ ಬಂದರೆ ಆ ಎಲೆಕ್ಷನ್ನಲ್ಲಿ ನಾನು ಬಂದೇ ಬರ್ತೀನಿ ಆ ಎಲೆಕ್ಷನ್ನಲ್ಲಿ ಬಂದ್ಬಿಟ್ಟು ನಾನು ನನ್ನ ಕೈಯಲ್ಲಿ ಆಗಿದ್ದು ನನ್ನ ಶಕ್ತಿ ಏನಿರುತ್ತೋ ಆ ಶಕ್ತಿ ಪ್ರಕಾರ ನಾನು ಕಷ್ಟಪಟ್ಟು ನನ್ನ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ಬಂದ್ಬಿಟ್ಟು ಸಹಾಯ ಮಾಡ್ತೀನಿ ಅಂಜುಭಾಸ್ ಅವ್ರಿಗೆ ಯಾವುದೇ ಒಂದು ಎಲೆಕ್ಷನ್ನಲ್ಲಿ ಗೆದ್ದರೆ ದುಡ್ಡು ಸಂಪಾದನೆ ಮಾಡೋ ಕೆಲಸ ಇದೆಯಾ ಇಲ್ಲ ಬಡವರ ಸೇವೆ ಮಾಡೋ ಕೆಲಸ ಸರ್ ಇವಾಗ ನಾನು ನಿಜ ಹೇಳಬೇಕು ಅಂದರೆ ದೇವರು ಕೊಟ್ಟಂಗೆ ನಾವು ಚೆನ್ನಾಗಿದ್ದೀವಿ ಎರಡನೋದು ಬಂದು ನಾನು ಇವತ್ತು ಹೇಳ್ತೀನಿ ಯಾಕಂದರೆ ನಮ್ಮ ತಾಲೂಕು ನಮ್ಮ ಮುಳಬಾಗಿಲು ತಾಲೂಕು ಅಂದರೆ ಏನಂದರೆ ಗಡಿ ಭಾಗ ಇರೋದ್ರಿಂದ ಸ್ವಲ್ಪ ಈ ಕುಂದು ಕೊರತೆಗಳು ಜಾಸ್ತಿ ಇದ್ದಾವೆ
ಈ ಅನ್ನದಾನ ಅನ್ನೋದು ತರಿಸೋದು ಜಾಸ್ತಿ ಇದಿದೆ ಯಾರೇ ಆಗಲಿ ಹೇಳ್ತಾರೆ ಇವಾಗ ಯಾರೇ ಗೆದ್ರೇನು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಇದು ಮಾಡ್ತೀನಿ ಸರ್ ಒಂದು ನನಗೆ ಗೊತ್ತಿರೋ ತರ ಬಂದ್ಬಿಟ್ಟು 100% ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಗೆ ಏನೇ ಕಷ್ಟ ಇದ್ರೇನು ಒಂದು ಕುಂದುಕೊರತೆಗಳಿದ್ರೆ ನನ್ನ ಕೈನಲ್ಲಿ ಆಗಿದ್ದು ನಾನು ಸಪೋರ್ಟ್ ಮಾಡ್ತೀನಿ ಅವರಿಗೆ ಸಹಾಯ ಮಾಡ್ತೀನಿ ಮತ್ತೆ ಬಂದ್ಬಿಟ್ಟು ನಮ್ಮ ತಾಲೂಕಿನ ಜನತೆಗೆ 1000% ಆಗಿ ಮುಂದಕ್ಕೆ ತಗೊಂಡು ಹೋಗ್ತೀನಿ ಅಂದ್ರೆ ಅಭಿವೃದ್ಧಿ ಮಾಡ್ತೀನಿ ನಮ್ಮ ತಾಲೂಕಿಗೆ ನಮ್ಮ ಮುಳಬಾಗಿಲು ತಾಲೂಕಿಗೆ ಏನೇನು ಬೇಕೋ ಅದನ್ನ ಬಂದು ನಾನು ಅನ್ನದಾನ ಅನ್ನೋದು ತರಿಸಿ ನಾನು ಮುಂದಕ್ಕೆ ಡೆವಲಪ್ಮೆಂಟ್ ಮಾಡ್ತೀನಿ ಇವಾಗ ನಿಮಗೆ ಗೊತ್ತಿರೋದೆ ಇವಾಗ ಗವರ್ನಮೆಂಟ್ ಸ್ಕೂಲ್ಸ್ ಇರುತ್ತೆ ಅದರಲ್ಲಿ ಅಷ್ಟು ಡೆವಲಪ್ಮೆಂಟ್ ಆಗಿರಲ್ಲ ಮತ್ತೆ ಬಂದು ತಾಲೂಕ ಆಫೀಸ್ಗಳಲ್ಲಿ ಬಂದು ಅಷ್ಟು ಡೆವಲಪ್ಮೆಂಟ್ ಆಗಿರಲ್ಲ ಏನೇ ಆದ್ರೇನು ಇವಾಗ ಏನಪ್ಪ ಅಂತಂದ್ರೆ ನಮಗೆ ಅದೆಲ್ಲ ಬಂದು ನಮಗೊಂದು ಶಕ್ತಿ ದೇವರು ಕೊಟ್ಟಂಗ ಒಂದು ಶಕ್ತಿ ಕೊಟ್ರೆ ಆ ಶಕ್ತಿ ಪ್ರಕಾರದಿಂದ ನಾವು ಅನ್ನದಾನ ತರಿಸಿ ನಾನು ಜನಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಇರ್ತೀನಿ ಇವತ್ತು ದುಡ್ಡು ಮಾಡೋದಕ್ಕೆ ದೇವರು ಚೆನ್ನಾಗಿ ಕೊಟ್ಟಿದ್ದಾರೆ ಇವತ್ತು ನಾನು ಚೆನ್ನಾಗಿದ್ದೀನಿ ಏನು ನಮಗೆ ಇದಿಲ್ಲ ಅಂಜುಬಾಸ್ ಅವರು ಒಂದು ವೇಳೆ ಮುಳಬಾಗಿಲು ವಿಧಾನಸಭೆ ಟಿಕೆಟ್ ಗೆದ್ದಿದ್ರೆ ನಿಮ್ಮ ಕಲ್ಪನೆ ಏನಿತ್ತು ಸರ್ ನನ್ನ ಕಲ್ಪನೆ ಬಂದ್ಬಿಟ್ಟು ಯಾಕಂದರೆ ನಮ್ಮ ಮುಳಬಾಗಿಲು ತಾಲೂಕು ಮೇಯ್ನಾಗಿ ಬಂದ್ಬಿಟ್ಟು ಈ ಕೆರೆಗಳೆಲ್ಲ ಇದ್ದಾವೆ ಅದೆಲ್ಲ ಸ್ವಲ್ಪ ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು ಮತ್ತು ಮೇಯ್ನಾಗಿ ಬಂದು ಎಜುಕೇಷನ್ ಎಜುಕೇಷನ್ನಲ್ಲಿ ಬಂದು ಈ ಸ್ಕೂಲ್ಸು ಮತ್ತು ಬಂದು ಈ ಕ್ರೀಡಾಂಗ ಮತ್ತು ಬಂದ್ಬಿಟ್ಟು ಈ ಹಾಸ್ಪಿಟ್ಲು ಈ ಹಾಸ್ಪಿಟ್ಲು ಇಂಥದ್ದೆಲ್ಲ ಬಂದ್ಬಿಟ್ಟು ಯಾಕಂತಂದರೆ ನಮಗೆ ಈ ಟೆಂಪರವರಿವಾಗಿ ಮಾಡಿದ್ರೆ ಕರೆಕ್ಟಾಗಿರಲ್ಲ ಅದು ಬಂದುಬಿಟ್ಟು ಪರ್ಮನೆಂಟಾಗಿ ನಮ್ಮ ಲೈಫ್ ಲಾಂಗು ಜನಗಳು ಅನ್ನೋದು ತಿಳ್ಕೋಬೇಕು ಆ ಥರ ಒಂದು ಜನಗಳಿಗೆ ಬಂದುಬಿಟ್ಟು ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿದ್ದಿತ್ತು ರೋಡ್ಗಳೇ ಆಗಲಿ ಗೌರ್ಮೆಂಟ್ ಸ್ಕೂಲ್ಸೇ ಆಗಲಿ ಹಾಸ್ಪಿಟ್ಲೇ ಆಗಲಿ ಒಂದು ಕೆರೆಗಳೇ ಆಗಲಿ ಮತ್ತು ರೈತರಿಗೆ ನಿಜ ಹೇಳಬೇಕು ಅಂತ ಹೇಳಿದ್ರೆ ಸರ್ ಎಷ್ಟೋ ಜನಕ್ಕೆ ನಾನೇ ನೋಡ್ತಾ ಇದ್ದೀನಿ ಈ ಮಳೆ ಇಲ್ದಿರಾ ಮತ್ತೆ ಬಂದ್ಬಿಟ್ಟು ಈ ಏನನ್ನ ಬಂದ್ಬಿಟ್ಟು ಈ ಬೆಳೆ ಹಾಕಿದ್ರೆ ಆ ಬೆಳೆ ಅನ್ನೋದು ಜಾಸ್ತಿ ಜನಕ್ಕೆ ಲಾಸ್ ಆಗ್ತಾ ಇದೆ ಅದಕ್ಕಂತ ನಮ್ಮ ಕೈಯಲ್ಲಿ ಆಗಿದ್ದು ಒಂದು ನಷ್ಟ ಪರಿಹಾರ ಅಂತ ಹೇಳ್ತಾರೆ ಅಂತ ಅದಕ್ಕೆ ಯಾಕಂದರೆ ರೈತರಿಗೆ ಒಂದು ಕಿತ್ತ ಲಾಸ್ ಆಗಿಬಿಟ್ರೆ ನೆಕ್ಸ್ಟ್ ಕಿತ್ತ ಬಂದು ಅವ್ರು ಸಾಲ ತಗೋಬೇಕಾಗುತ್ತೆ ಅಂಥದ್ದೆಲ್ಲ ಈ ಗೌರ್ಮೆಂಟ್ನಿಂದ ಬಂದು ಬೋರ್ಗಳೇ ಆಗಲಿ ನಮ್ಮ ಬಡವರಿಗೆ ಮನೆ ಇರಲ್ಲ ಅಂಥದ್ದು ಬಂದ್ಬಿಟ್ಟು ಅನ್ನದಾನ ತರಿಸ್ಬಿಟ್ಟು ಈ ಥರ ನಿರಂತರವಾಗಿ ಒಂದು ಒಳ್ಳೆ ಸೇವೆ ಮಾಡಬೇಕು ಒಳ್ಳೆ ಕಷ್ಟದಲ್ಲಿರೋರಿಗೆಲ್ಲ ಒಳ್ಳೆ ಮುಂದಕ್ಕೆ ತಗೋಬರಬೇಕು ಅಂತ 100% ನನಗೊಂದು ಆಸೆ ಇತ್ತು ಅದು ಮುಂದಕ್ಕೆ ನಮ್ಮ ತಾಲೂಕಿನ ಜನತೆ ನನ್ನ ಮೇಲೆ ಆಶೀರ್ವಾದ ಇದೆ ನನ್ನ ಮೇಲೆ ಬಂದ್ಬಿಟ್ಟು ಇವತ್ತರೆಗೂ ಸಪೋರ್ಟ್ ಇದೆ ಆಯಿತಾ 100% ಆ ಜನತೆ ನನ್ನ ಮೇಲೆ ಆಶೀರ್ವಾದ ಮಾಡೇ ಮಾಡ್ತಾರೆ ಒಂದಿನ ಇಲ್ಲಾಂದ್ರೂ ಒಂದಿನ ಆ ದೇವರು ಬಂದು ನಮಗೆ ಸಪೋರ್ಟ್ ಮಾಡೇ ಮಾಡುತ್ತೆ ಆವತ್ತು ನಮ್ಮ ತಾಲೂಕಿನ ಜನತೆಗೆ ಒಳ್ಳೇದು ಮಾಡೇ ಮಾಡ್ತೀವಿ ಸರ್ ಇದೇ ಕಾರಣಕ್ಕೆ ಏನಾದರೂ ಮುಳಬಾಗಿಲಲ್ಲಿ ಸ್ಥಳೀಯವಾಗಿರಬೇಕು ಅಂತ ಮನೆ ವಾತಾವರಣ ಕಟ್ತಾ ಇರೋದು ಸರ್ ಹೌದು ಇವಾಗ ನಾವೇನಂದರೆ ಇವಾಗ ಗೆಸ್ಟ್ ಹೌಸು ಕಟ್ಟಿರೋದು ಇವಾಗ ನಾನು ಅಲ್ಲಿ ನಾನು ಅದು ಹೇಳಿದೆ ಅಲ್ವಾ ಎಲ್ಲ ರೆಡಿ ಮಾಡಿದ್ದೀನಿ ಬರ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ ಜಸ್ಟ್ ನನಗೇನಂದರೆ ನಮ್ಮ ಕಾಂಗ್ರೆಸ್ಸಲ್ಲಿ ನಾನು ಇಷ್ಟೆಲ್ಲ ದುಡಿದೆ ಇಷ್ಟೆಲ್ಲ ಕಷ್ಟಪಟ್ಟೆ ನಾನು ಆವಾಗ ಒಂದು ಮಾತು ಹೇಳಿದೆ ರಾಜಕಾರಣದಲ್ಲಿ ನಿಷ್ಠವಂತನಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವವನಿಗೆ ಯಾರು ಜಾಸ್ತಿ ಗುರುತಿಸುವುದಿಲ್ಲ ಸುಳ್ಳು ಹೇಳೋವನಿಗೆ ಮೋಸ ಮಾಡೋವನಿಗೆ ಎದಲ ಮೇಲೆ ಕೂರಿಸ್ಕೊಂಡು ರಾಜಮರ್ಯಾದೆ ಮಾಡ್ತಾರೆ ಅದು ನಮಗೊಂಥರ ನಾವು ಇಷ್ಟೆಲ್ಲ ನಮ್ಮ ತಾಲೂಕಿನಲ್ಲಿ ಜನತೆಗೆ ಒಳ್ಳೆಯದು ಮಾಡ್ತೀವಿ ಎಲ್ಲ ಮುಂದಕ್ಕೆ ತೊಗೊಂಬಂದ್ವಿ ಕಷ್ಟ ಅಂತ ಬಂದವರಿಗೆ ನನ್ನ ಕೈಯಲ್ಲಿ ಹಾಕಿದ್ದೆ ಸಪೋರ್ಟ್ ಮಾಡಿದ್ವಿ ಇಷ್ಟೆಲ್ಲ ಮಾಡಿದ ಮೇಲೆ ನಮಗೆ ಆದರೇನು ನಾನು ಇಷ್ಟು ಒಂದು MLA ಅಭ್ಯರ್ಥಿ ಆಗಿ ನಾನು KPCC ಅಪ್ಲಿಕೇಶನ್ ಹಾಕಿದ್ದೆ ನನಗೆ ಬಂದಿಲ್ಲ ಬಂದಿಲ್ಲ ಅಂದ್ರೇನು ನಾನು ಸಪೋರ್ಟ್ ಮಾಡೋ ನನ್ನ ಕಾಂಗ್ರೆಸ್ಸು ಅಂತ ಹೇಳಿಬಿಟ್ಟು ನಾನು ಸಪೋರ್ಟ್ ಮಾಡಿದ್ದೀನಿ ಏನಂದರೆ ಮುಂದಕ್ಕನ್ನು 100% ದೇವರು ನಮಗೆ
ಆಶೀರ್ವಾದ ಮಾಡೇ ಮಾಡ್ತಾರೆ ಅಂದೇ ಬರ್ತೇನೆ ನಮ್ಮ ಜನತೆ ಇವತ್ತು ನಾನು ಅಂದ್ರೆ ಎಷ್ಟೋ ಜನ ಅಲ್ಲಿಗಳ ಕಡೆಯಿಂದ ಫೋನ್ ಮಾಡ್ತಾರೆ ಮನ್ನೆಲ್ಲ ಅಯ್ಯಪ್ಪ ಸ್ವಾಮಿ ವಿಷಯದಲ್ಲಿ ಫೋನ್ ಮಾಡಿದ್ರು ಬನ್ನಿ ಅಂತ ಹೇಳಿದ್ರು ಒಂದು ಬಂದಿದ್ದೆ ಮಾಧ್ಯಮವರ ಮುಂದೆ ಇಲ್ಲ ನಾರ್ಮಲ್ ಪರ್ಸನಲ್ ಆಗಿ ಬಂದೆ ನೋಡ್ಕೊಂಡೆ ಬಂದ್ಬಿಟ್ಟೆ ಆತರ ಬಂದ್ಬಿಟ್ಟು ನಾನು ಬರ್ತಾ ಇದೀನಿ ಹೋಗ್ತಾ ಇದೀನಿ 100% ನಮ್ಮ ತಾಲೂಕಿನ ಜನತೆ 100% ಆಶೀರ್ವಾದ ಇದೆ ಒಂದು ನನ್ನ ಫಾಲೋವರ್ಸ್ ಅನ್ನೋದು ಒಂದು ಭದ್ರಕೋಟೆ ಅಂತ ಹೇಳ್ತೀವಿ ಆ ಭದ್ರಕೋಟೆ ತರ ನಾನೆಲ್ಲ ಇಕ್ಕೊಂಡಿದ್ದೀನಿ 100% ಆಗಿ ಜಿಲ್ಲಾ ಪಂಚಾಯತಿ ಬರಲಿ ತಾಲೂಕು ಪಂಚಾಯತಿ ಬರಲಿ ಎಲೆಕ್ಷನ್ ಯಾವದೇ ರೀತಿಯಲ್ಲಿ ಬರಲಿ ನನ್ನ ಕಡೆಯಿಂದ ಅವರಿಗೆ ಸಪೋರ್ಟ್ ಇದ್ದೇ ಇರುತ್ತೆ ಹೆಲ್ಪ್ ಇದ್ದೇ ಇರುತ್ತೆ ಕೊನೆಯದಾಗಿ ಸಮಾಜ ಸೇವಕರು ಒಳ್ಳೆ ಅಭ್ಯರ್ಥಿ ಒಬ್ಬ ಮಾಸ್ ಲೀಡರ್ ನಮ್ಮ ಮುಳ್ವಾಲ್ ವಿಧಾನಸಭಾ ಕ್ಷೇತ್ರದ ಅಂಜು ಬಸವಣ್ಣ ಮೂಡಲಕಿರಣದಿಂದ ದೀಪಾವಳಿ ಶುಭಾಶಯಗಳು ಅಂತ ನಿಮ್ಮ ಒಂದು ಏನು ಸಮಾಜ ಸೇವೆ ಹೀಗೆ ಮುಂದುವರಿಯಲಿ ಹೀಗೆ ಜನತೆಗೆ ನಿಮ್ಮ ಒಂದು ಏಮ್ ಏನಿದೆ ಯಾಕೆಂದರೆ ಬಡ ಜನತೆಗೆ ನಾನು ಸರ್ವಿಸ್ ಮಾಡಬೇಕು ಒಂದು ಸೇವೆ ಮಾಡಬೇಕು ನನಗೆ ದೇವರೆಲ್ಲ ಕೊಟ್ಟಿದ್ದಾರೆ ಅಂದರೆ ಬಡ ಜನತೆಯ ಒಂದು ಅಧಿಕಾರದಲ್ಲಿ ಇಟ್ಕೊಂಡು ಬಡ ಜನತೆಯನ್ನು ನಾನು ಬಳಸಬೇಕು ಅನ್ನೋದು ನಿಮ್ಮ ಕಲ್ಪನೆ ಹೀಗೆ ಇರಲಿ ಈ ದೀಪಾವಳಿಗೆ ದೀಪ ಯಾವ ಥರ ಪ್ರಜ್ವಲಿಸುತ್ತೆ ಅದೇ ರೀತಿ ನಿಮ್ಮ ಕನಸುಗಳು ನನಸಾಗಲಿ ಅಂತ ಹೇಳುತ್ತಾ ಇದು ಒಂದು ಚಿಕ್ಕ ಸಂದರ್ಶನ ತಮಗೋಸ್ಕರ ನಾವು ವೇಟ್ ಮಾಡಿದ್ದೇಕೆ ಯಾಕೆಂದರೆ ಬೇರೆ ಇದು ಮಾಡಿದ್ದಕ್ಕೆ ತುಂಬ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದೇವರು ಒಳ್ಳೇದು ಮಾಡಲಿ ಇದು ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೂ ದೇವರು ಒಳ್ಳೇದು ಮಾಡಲಿ ನಿಮ್ಮ ಚಾನಲ್ಲು ಮುಂದುವರಿಬೇಕು ಮುಂದಕ್ಕೆ ಚೆನ್ನಾಗಿರಬೇಕು ಆ ದೇವರ ಆಶೀರ್ವಾದ ಮಾಡಿ ಜೈ ಜೈ ಕರ್ನಾಟಕ ಥ್ಯಾಂಕ್ ಯು ಸರ್